ಹೇಳೋಟು ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಇವತ್ತು ನಾನು ನೈಟ್ ಸ್ಕಿನ್ ಕೇರ್ನ ರೊಟೀನ್ನ ತೋರಿಸ್ತಾ ಇದ್ದೀವಿ. ಯಾಕೆ ಅಂದರೆ ತುಂಬ ಜನ ಓಪನ್ ಫೋರ್ಸಸ್ ಇದೆ ಅದಕ್ಕೆ ರೆಮಿಡಿ ಹೇಳಿ, ಬ್ಲ್ಯಾಕ್ ಸರ್ಕಲ್ ಇದೆ ಅದಕ್ಕೆ ರೆಮಿಡಿ ಹೇಳಿ, ಮತ್ತೆ ತುಂಬ ಜನ ರಿಂಕಲ್ಸ್ ಫೇಸಲ್ಲಿ ರಿಂಕಲ್ಸ್ ಆಗುತ್ತೆ ಅದಕ್ಕೆ ರೆಮಿಡಿ ಹೇಳಿ ಅಂತ ಕೇಳ್ತಾನೆ ಇದ್ದೀರಾ. ಸೊ ಯಾಕೆ ಈ ಥರ ಆಗುತ್ತೆ ಅನ್ನೋದು ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕು. ಮಾರ್ನಿಂಗ್ ಇಂದ ನೈಟ್ ಅವರು ಅಕಸ್ಮಾತ್ ವರ್ಕಿಂಗ್ ವುಮೆನ್ಸ್ ಆಗಲಿ ಅಥವಾ ನಾವು ಆಚೆ ಹೋದಾಗ ಏನಾಗುತ್ತೆ ಅಂದರೆ ಮಾರ್ನಿಂಗ್ ಇಂದ ಈವ್ನಿಂಗ್ ಒಂದೇ ಮೇಕಪ್ ಅಲ್ಲೇ ಇರ್ತೀವಿ. ನಾವು ಫೇಸ್ ವಾಶ್ ಮಾಡೋದಾಗಲಿ ಏನು ಮಾಡೋಕ್ಕೆ ಹೋಗಲ್ಲ ಅವಾಗ. ಅವಾಗ ಏನಾಗುತ್ತೆ, ಬೆಳಗ್ಗೆ ಮೇಕಪ್ ಮಾಡಿರೋದು ಈವ್ನಿಂಗ್ವರೆಗೂ ಹಾಗೆ ಇರುತ್ತೆ. ನಾವು ಆಚೆ ಎಲ್ಲ ಹೋದಾಗ ಫೇಸ್ ಮೇಲೆ ಡಸ್ಟ್ ಏನಿರುತ್ತೆ ಹಾಗೆ ಕೂತಿರುತ್ತೆ. ನಾವು ಮನೆಗೆ ಬಂದಾಗ ತುಂಬ ಟಯರ್ಡ್ ಆಗಿರುತ್ತೆ, ಜಸ್ಟ್ ಫೇಸ್ ವಾಶ್ ಮಾಡಿ ಸುಮ್ಮನೆ ಹಾಗೆ ಮಲ್ಕೊಂಡ್ಬಿಡ್ತೀವಿ. ಇಮಿಡಿಯೇಟ್ ಆಗಿ ನಾವು ಫಸ್ಟ್ ಏನಕ್ಕೆ ಮಾರ್ನಿಂಗ್ ಸ್ಕಿನ್ ಕೇರ್ ನಾವು ಯಾವ ರೀತಿ ಕೇರ್ ತಗೋತೀವೋ ಅದೇ ರೀತಿ ಕೂಡ ನೈಟಲ್ಲೂ ಕೂಡ ನಮ್ಮ ಸ್ಕಿನ್ಗೆ ಕೇರ್ ತಗೋಬೇಕು. ಕೇರ್ ತಗೊಳ್ಳಿಲ್ಲ ಅಂದರೆ ಈ ಥರ ಕಂಪ್ಲೇಂಟ್ಸ್ ಜಾಸ್ತಿ ಆಗುತ್ತೆ. ಮುಖದಲ್ಲಿ ರಿಂಕಲ್ಸ್ ಬರೋದು, ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಸರ್ಕಲ್ಸ್ ಬರೋದು, ಮತ್ತು ಪಿಗ್ಮೆಂಟೇಷನ್ ಆಗೋದು, ಮತ್ತು ರಿಂಕಲ್ಸ್ ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಯಾವ ರೀತಿ ನಾವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಸ್ಕಿನ್ ಕೇರ್ ತಗೋತೀವೋ ಅದೇ ರೀತಿ ನೈಟಲ್ಲೂ ಕೂಡ ನಮ್ಮ ಸ್ಕಿನ್ ಕೇರ್ ತುಂಬ ಅವಶ್ಯಕತೆ ಇದೆ. ಯಾಕಂದ್ರೆ ಕೆಲವ್ರಿಗೆ ಸ್ಕಿನ್ ಕೇರ್ ಅಂತಂದ್ರೆ ನೈಟಲ್ಲಿ ಏನಕ್ಕೆ ಅಂತ ಕೇಳ್ಬೋದು ನೀವು. ನೈಟಲ್ಲೇ ನಮ್ಮ ಡೆಡ್ ಸೆಲ್ಸ್ ಎಲ್ಲ ಏನಿರುತ್ತೆ ಸ್ಕಿನ್ದು ಅದು ರಿಮೂವ್ ಆಗಿ ಬೇರೆ ಸೆಲ್ಸ್ ಬೆಳವಣಿಗೆ ಆಗ್ಲಿಕ್ಕೆ ನಮ್ಮ ನೈಟಲ್ಲಿ ತುಂಬಾ ಇಂಪ್ರೂವ್ ಮಾಡುತ್ತೆ ನಮ್ಮ ಸ್ಕಿನ್ನ. ಈ ಥರ ನಾವು ಮಾಯಿಶ್ಚರೈಸ್ ಹಚ್ಚೋದಾಗಲಿ ಅಥವಾ ಸ್ಕಿನ್ ಕೇರ್ ರೊಟೀನ್ ಮಾಡ್ಕೊಳ್ಳೋದಾಗಲಿ ಈ ಥರ ಮಾಡಿಕೊಂಡಾಗ ಏನಾಗುತ್ತೆ, ನಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಟೈಟ್ನಿಂಗ್ ಆಗುತ್ತೆ, ಮತ್ತು ರಿಂಕಲ್ಸ್ ಕಡಿಮೆ ಆಗುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಹಾಗೂ ಹೇಳಿದ್ನಲ್ಲ ಓಪನ್ ಫೋರ್ಸಸ್ ಏನಿದೆ ಅದು ಕಂಪ್ಲೀಟ್ಲಿ ಕಂಟ್ರೋಲ್ಗೆ ಬರುತ್ತೆ ಅಂತಲೇ ಹೇಳ್ತೀನಿ. ಜಸ್ಟ್ ನೀವು ನೋಡ್ಬೋದು ನಾನೀಗ ಫೇಸ್ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ದಾಗ ಏನಾಗುತ್ತೆ, ಇವಾಗ ಫೇಸ್ ವಾಶ್ ಮಾಡಿದ್ವಲ್ಲ ಇನ್ನೇನಕ್ಕೆ ಕೇರ್ ತಗೊಳ್ಳೋದು ಅಂತ ಅನ್ಕೋತೀವಿ. ಅದು ಆ್ಯಕ್ಚುಲಿ ತಪ್ಪು. ನಿಜವಾಗ್ಲೂ ನಾವು ಸ್ಕಿನ್ ಕೇರ್ ಮಾಡಬೇಕು ಅಂದರೆ ಅದು ನೈಟಲ್ಲಿ ಮಾತ್ರ ಮಾಡ್ಕೋಬೇಕಾಗತ್ತೆ. ಮಾರ್ನಿಂಗ್ ನಾವು ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ಅಥವಾ ಏನೇ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರು ಕೂಡ ಇದನ್ನು ಒಂದನ್ನು ನೀವು ಪಾಲಿಸ್ತಾ ಬಂದರೆ ನಿಮ್ಮ ಸ್ಕಿನ್ ಕೇರ್ ಸಿಕ್ಕ ಬಟ್ಟೆ ಚೆನ್ನಾಗುತ್ತೆ, ಸ್ಕಿನ್ನು ಬ್ರೈಟ್ನಿಂಗ್ ಆಗುತ್ತೆ, ಸ್ಕಿನ್ನು ತುಂಬ ಕೆಲವ್ರಿಗೆ ರಿಂಕಲ್ಸ್ ರಿಂಕಲ್ಸ್ ಆಗಿರುತ್ತೆ, ಮತ್ತೆ ಕೆಲವ್ರಿಗೆ ತುಂಬ ಒಡುಕ್ ತರ ಆಗಿರುತ್ತೆ, ಒಂಥರ ಏನಾದ್ರು ಕ್ರೀಮ್ ಏನಾದ್ರೂ ಹಚ್ಚಿದ್ರೆ ಹಾಗೆ ಬಿರಿಯೋದು ಅಥವಾ ಹೊಡೆದಿರೋದು ಆ ಥರ ಎಲ್ಲ ಆಗುತ್ತೆ. ಸೊ ಅಂಥವ್ರು ಈ ರೆಮಿಡಿನ ನಾನು ಇವಾಗ ಹೇಳ್ಕೊಡ್ತೀನಿ, ಅದನ್ನ ನೀವು ಪಾಲಿಸ್ತಾ ಬಂದ್ರೆ ಕಂಪ್ಲೀಟ್ಲಿ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ ಹಾಗೂ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ಸೊ ಯಾವ ರೀತಿ ಆ ರೆಮಿಡಿ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಬೇಸಿಕ್ ನೀಡ್ಸ್ ಅಷ್ಟೇ ಇದು, ರೆಮಿಡಿ ಅಂತ ಅಲ್ಲ. ಇದನ್ನು ನಾವು ಪಾಲಿಸ್ತಾ ಬಂದರೆ ಕಂಪ್ಲೀಟ್ಲಿ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ. ಸೊ ಯಾವುದು ಅಂತ ಅದು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಬೇಕಾಗಿರೋದು ಏನು ಅಂತ ಅಂದರೆ ನಾನು ಇಲ್ಲಿ ವೆಟ್ ಟಿಶ್ಯೂನ ತೊಗೊಂಡಿದ್ದೀನಿ ಹಾಗೂ ಇಲ್ಲಿ ನಾನು ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ನಿಮಗೆ ಅಲೋವೆರಾ ಜೆಲ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಮನೆಯಲ್ಲಿರುವಂತಹ ಪ್ಲ್ಯಾಂಟಿಂದ ತೆಗೊಂಡ್ರೂ ಆಗುತ್ತೆ. ಇವಾಗ ಎಲ್ಲರ ಮನೆಯಲ್ಲೂ ಕೂಡ ಅಲೋವೆರಾ ಬೆಳೆಸೇ ಬೆಳೆಸಿರ್ತೀವಿ. ಇದನ್ನು ಆ್ಯಕ್ಚುಲಿ ಇದಕ್ಕಿಂತ ನಿಮಗೆ ಪ್ಲ್ಯಾಂಟಲ್ಲಿರುವಂಥದ್ದು ತುಂಬಾ ಒಳ್ಳೇದು ಅಂತಲೇ ಹೇಳ್ತೀನಿ. ಇದಕ್ಕೆ ಒಂದು ಸ್ವಲ್ಪನಾದರೂ ಕೆಮಿಕಲ್ ಹಾಕಿರ್ತಾರೆ, ಯಾಕಂದರೆ ಸ್ಟೋರೇಜ್ ಮಾಡಲಿಕ್ಕಾದ್ರೂ ಕೆಮಿಕಲ್ ಹಾಕಿರ್ತಾರೆ, ಬಟ್ ಅದು ಆಗಲ್ಲ. ಬಟ್ ನ್ಯಾಚುರಲ್ ಇಸ್ ನ್ಯಾಚುರಲ್ ಅಂತ ಹೇಳ್ತೀನಲ್ಲ. ಸೊ ನಿಜ ಬೇಕಾದರೆ ನೀವು ಮನೆಯಲ್ಲಿರುವಂಥ ಪ್ಲ್ಯಾಂಟಿಂದ ಅದು ಏನು ಬರುತ್ತೆ ರಸ ಬರುತ್ತಲ್ಲ, ಲೋಳೆ ಥರ ಬರುತ್ತಲ್ಲ, ಅದನ್ನ ನೀವು ಕಂಪ್ಲೀಟ್ಲಿ ಆಗಿ ನೀವು ನೈಟ್ ಯೂಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ನು ತುಂಬ ಚೇಂಜ್ ಆಗುತ್ತೆ. ಇಲ್ಲಿ ನಾನು ತೊಗೊಂಡಿರೋದು ಎರಡೇ ವೆಟ್ ಟಿಶ್ಯೂ. ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ನಮ್ಮ ಫೇಸ್ ವಾಶ್ ಮಾಡಿದ್ರು ಕೂಡ ಎಷ್ಟು ಡಸ್ಟ್ ಇರುತ್ತೆ ಅನ್ನೋದನ್ನ ಇವತ್ತು ನಿಮಗೆ ತೋರಿಸ್ತೀನಿ. ಹಾಗೆ ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನನ್ನ ಮೇಕಪ್ನ ರಿಮೂವ್ ಮಾಡ್ತೀನಿ. ಫಸ್ಟು ಅಂದರೆ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಬಂದಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ನಾನು ಫೇಸ್ ನೀಟಾಗಿ ವಾಶ್ ಮಾಡಿದ್ದೀನಿ ಅಂತ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಫೇಸ್ ವಾಶ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಜಸ್ಟು ಇಲ್ಲಿ ವೆಟ್ ಟಿಶ್ಯೂ ತೊಗೊಂಡಿದ್ದೀನಿ. ನಾವು ಎಷ್ಟು ಚೆನ್ನಾಗಿ ಫೇಸ್ ವಾಶ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಇವತ್ತು ನಿಮಗೆ.
ಜಸ್ಟ್ ನೋಡಿ ನೋಡಿ ಫುಲ್ಲು ವೈಟ್ ಇದೆ, ತೋರಿಸ್ತೀನಿ ನಿಮಗೆ ನಾನು. ನೋಡಿ ಏನಕ್ಕೆ ನೀಟಾಗಿ ಫೇಸನ್ನು ವಾಶ್ ಮಾಡಬೇಕು, ತುಂಬ ನಾವು ಫೇಸ್ ವಾಶ್ ಮಾಡಿದ್ರು ಕೂಡ ಹಾಗೆ ಇರುತ್ತೆ. ನೋಡಿ ಕಾಣಿಸ್ತಾ ಇದೆಯಾ? ಎಷ್ಟು ನಮ್ಮ ಫೇಸಲ್ಲಿ ಇನ್ನೂ ಹಾಗೆ ಇದೆ ನೋಡ್ಬೋದು ನೀವು. ಸೊ ಅದಕ್ಕೆ ನಾ ಹೇಳೋದು, ನೀಟಾಗಿ ಫೇಸನ್ನು ವಾಶ್ ಮಾಡಬೇಕು ನೈಟ್ ಟೈಮಲ್ಲಿ. ಹಾಗೆ ನಮ್ಮ ನೈಟ್ ಟೈಮಲ್ಲಿ ಯಾವುದಾದ್ರೂ ಒಂದು ಮಾಯಿಶ್ಚರೈಸ್ ಹಚ್ಚಬೇಕು. ನಿಮಗೆ ಮಾಯಿಶ್ಚರೈಸ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಅಟ್ಲೀಸ್ಟ್ ಕಾಯಿಸ್ತಿರ ಹಾಲನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ಯಾವಾಗಲೂ ಹೇಳೋದು ಇದಕ್ಕೋಸ್ಕರನೇ. ತೋರಿಸ್ತೀನಿ ನಿಮಗೆ, ನಿಮ್ಮ ಮುಂದೆನೇ ನೋಡಿ, ಜಸ್ಟ್ ನೋಡ್ಬೋದು ನೀವು. ಕಾಣಿಸ್ತಾ ಇದೆಯಾ ಎಷ್ಟು ಡಸ್ಟ್ ಇದೆ? ಸೊ ಈ ಥರ ನಾವು ಫೇಸನ್ನ ಒಂದು ಕಾಟನ್ ಬಟ್ಟೆಲಿ ಆಗಲಿ ಅಥವಾ ಈ ಥರ ವೆಟ್ ಟಿಶ್ಯೂ ಅಲ್ಲೇ ಆಗಲಿ ಮಾಡಿಕೊಂಡು ನಾವು ಆರಾಮಾಗಿ ನೈಟ್ ರೊಟೀನ್ನ ಸ್ಕಿನ್ ರೊಟೀನ್ನ ಮಾಡ್ಕೋಬೋದು. ಇದು ಬಂದುಬಿಟ್ಟು ಅಲೋವೆರಾ ಜೆಲ್ಲು, ಸ್ಕಿನ್ ಕೇರ್ ಜೆಲ್ ಅಂತ ಹೇಳಿಬಿಟ್ಟು, ತುಂಬ ಚೆನ್ನಾಗಿದೆ. ಇದು ಡೈಲಿ ಮಾಯಿಶ್ಚರೈಸ್ ಕಂಪ್ಲೀಟ್ ಸ್ಕಿನ್ ನ್ಯೂಟ್ರಿಷನ್ ಇದು. ಸೊ ಇದು ತುಂಬಾ ಚೆನ್ನಾಗಿದೆ. ಇದು ಎಲ್ಲ ಕಡೆ ನಿಮಗೆ ಮೆಡಿಕಲ್ ಶಾಪಲ್ಲೂ ಕೂಡ ಸಿಗುತ್ತೆ. ಮತ್ತು ಇದು ಬಂದುಬಿಟ್ಟು ಅಪೋಲೋ ಅವ್ರದ್ದು ಲೈಫ್ ಅಂತ ಹೇಳಿ, ಅಪೋಲೋ ಫಾರ್ಮಸಿಲಿ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನಿಮಗೆ 100 ರುಪೀಸ್ಗೆ 3 ಸಿಗುತ್ತೆ. ಅವರು ಆಫರಲ್ಲಿ ಹಾಕಿರ್ತಾರೆ. ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಸೊ ನನ್ನ ಆಲ್ರೆಡಿ ತುಂಬ ಆಗಲೇ ಒಂದು 6-7 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇರುತ್ತೆ. ನನ್ನ ನೈಟ್ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಡೇ ಟೈಮಲ್ಲಿ ನಾನು ಮೇಕಪ್ ಮಾಡ್ಕೋಕ್ಕಿಂತ ಮುಂಚೆ ನಿಮ್ಗೆ ಆಲ್ರೆಡಿ ನಾನು ಕೂಡ ಹೇಳಿದ್ದೀನಿ, ಪಾನ್ಸ್ ಸೂಪರ್ ಲೈಟ್ ಜೆಲ್ ಅಂತ. ಸೊ ಅದನ್ನು ನಿಮಗೆ ಒಂದು ಸಲ ತೋರಿಸ್ತೀನಿ. ವೆಯ್ಟ್ ನೋಡ್ಬೋದು ನೀವು, ಇದು ಪಾನ್ ಸೂಪರ್ ಲೈಟ್ ಜೆಲ್ ಅಂತ, ತುಂಬಾ ಚೆನ್ನಾಗಿದೆ. ಇದು ನಾನು ಮೇಕಪ್ ಮಾಡೋಕ್ಕಿಂತ ಮುಂಚೆ, ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಇದನ್ನು ಅಪ್ಲೈ ಮಾಡಿಬಿಟ್ಟು ನಾನು ಬಾಕಿದ್ನೆಲ್ಲ ಅಂದರೆ ಫೇಸ್ ಕ್ರೀಮ್ ಆಗಲಿ ಪೌಡರ್ ಆಗಲಿ ಆಮೇಲೆ ಅಪ್ಲೈ ಮಾಡ್ತೀನಿ. ಬಂದು ಫೇಸ್ ನೈಟ್ ಹೇಳಿದ್ನಲ್ಲ ನೈಟ್ ರೊಟೀನ್ ಅಂತ, ಸೊ ನೈಟ್ ಫೇಸ್ ವಾಶ್ ಮಾಡಿದ ತಕ್ಷಣ ನಾನು ಇದನ್ನು ಅಪ್ಲೈ ಮಾಡಿ ಲಿಪ್ಸ್ಗೆ ಯಾವುದಾದ್ರೂ ಒಂದು ವ್ಯಾಸ್ಲಿನೋ ಅಥವಾ ಲಿಪ್ ಕೇರೋ ಯಾವುದಾದ್ರೂ ಒಂದು ಯೂಸ್ ಮಾಡ್ಕೊತೀನಿ. ಯಾಕೆಂದರೆ ನಮ್ಮ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಮೇಕಪ್ಪಲ್ಲೇ ಇರ್ತೀವಿ ಅಥವಾ ಲಿಪ್ಸ್ಟಿಕ್ ಹಚ್ಚಿರ್ತೀವಿ. ನಮ್ಮ ಸ್ಕಿನ್ನು ತುಂಬ ಡ್ರೈನೆಸ್ ಆಗಿರುತ್ತೆ. ಇದು ಎಲ್ಲರೂ ಯೂಸ್ ಮಾಡ್ಬೋದು. ಇದು ಅಂದರೆ ಆಯಿಲ್ ಸ್ಕಿನ್ ಅವರು ಯೂಸ್ ಮಾಡ್ಬೋದಾ, ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದಾ ಅಂತ ಕೇಳ್ಬೋದು. ಇದು ಎರಡೂ ಕೂಡ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಎಲ್ಲ ಟೈಪ್ ಆಫ್ ಸ್ಕಿನ್ ಅವ್ರಿಗೂ ತುಂಬ ಸೂಟಬಲ್ ಆಗುತ್ತೆ. ಜಸ್ಟ್ ನಾನು ಹೇಳಿದ್ನಲ್ಲ, ಇದು ನನ್ನ ನೈಟ್ ರೊಟೀನ್ ಅಂತ. ಸೊ ಜಸ್ಟ್ ನಾನು ಈ ಥರ ಇಷ್ಟು ಸಾಕಾಗ್ತದೆ ಅಷ್ಟೇ. ನಾನು ಇಲ್ಲಿ ನಿಮಗೆ ತೋರಿಸೋಕ್ಕೋಸ್ಕರ ಮಸಾಜ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತೇನೆ. ಜಸ್ಟ್ ಈ ಥರ ಅಪ್ಲೈ ಮಾಡ್ಕೊಳ್ಳಿ, ಟ್ಯಾಪ್ ಮಾಡ್ಕೊಳ್ಳಿ. ಇದು ತುಂಬ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗಲ್ಲ. ಜಸ್ಟ್ ಈ ಥರ ನಿಮಗೆ ಸ್ವಲ್ಪ ವಾಟ್ರಿ ಥರ ಅನಿಸ್ಬೋದು, ಬಟ್ ಇದು ಡ್ರೈ ಸ್ಕಿನ್ನವ್ರಿಗೂ ತುಂಬ ಯೂಸ್ ಆಗುತ್ತೆ, ಮತ್ತು ಆಯಿಲಿ ಸ್ಕಿನ್ನವ್ರಿಗೂ ತುಂಬ ಯೂಸ್ ಆಗುತ್ತೆ. ಜಸ್ಟ್ ನಿಮಗೆ ಇಲ್ಲಿ ಡಾರ್ಕ್ ಸರ್ಕಲ್ ಇರುತ್ತಲ್ಲ, ಈ ಥರ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಅಪ್ಲೈ ಮಾಡ್ಕೊಂಬಿಡಿ ಫಸ್ಟು. ಜಸ್ಟ್ ನಿಮಗೆ ಹೇಳ್ತಾ ಇರೋದು, ಡಾರ್ಕ್ ಸರ್ಕಲ್ ಯಾರಿಗಿದೆ ಅವರು ಫಸ್ಟ್ ಈ ಥರ ಮಸಾಜ್ ಮಾಡ್ಕೋಬೇಕು. ಪಿಗ್ಮೆಂಟೇಷನ್ ಇದ್ದವರು ಅಷ್ಟೇ, ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲಿ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಮಸಾಜ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಮತ್ತು ತುಂಬ ನಮಗೆ ಬ್ಲ್ಯಾಕ್ ಆಗಿದ್ವಿ ಅನ್ನೋರು ಕೂಡ
ಅಪ್ಲೈ ಮಾಡ್ಕೋಬಹುದು. ನಿಮ್ಮ ಸ್ಕಿನ್ ನ ಬ್ರೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ನೋಡಬಹುದು, ಒಂದು 3 ನಿಮಿಷ ನೀವು ಮಸಾಜ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಹಾಕಿದಾಗ ಎಷ್ಟು ಇತ್ತು ನನ್ನ ಫೇಸ್ ಅಲ್ಲಿ. ಈಗ ಮಸಾಜ್ ಮಾಡ್ತಾ ಮಾಡ್ತಾ ಅದು ಫುಲ್ ಡ್ರೈ ಆಗಿಬಿಡುತ್ತೆ ನೋಡಬಹುದು. ಸ್ಮೂತ್ ಆಗಿ ಮಸಾಜ್ ಕೊಟ್ರೆ ಸಾಕಾಗ್ತದೆ. ಕೆಲವ್ರಿಗೆ ಹಣೆ ಹತ್ರ ಪಿಗ್ಮೆಂಟೇಷನ್ ಇರುತ್ತೆ ಅಂತವ್ರು ಕೂಡ ಈ ತರ ಲೈಟ್ ಆಗಿ ಮಸಾಜ್ ಮಾಡ್ಕೊಳ್ಳಿ. ಇದು ಹಾಕಿ ವಾಶ್ ಮಾಡ್ಬೇಕಾ ಅದೆಲ್ಲ ಬೇಡ, ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ತರ ಅಪ್ಲೈ ಮಾಡಿಬಿಟ್ಟು ಒಂದು 3 ಮಿನಿಟ್ಸ್ ಮಸಾಜ್ ಕೊಟ್ಟರೆ ಸಾಕು. ಮತ್ತೆ ಕಣ್ಣತ್ರ ತುಂಬ, ಯಾಕಂದ್ರೆ ನಾವು ಸಿಸ್ಟಮ್ ಎಲ್ಲ ನೋಡಿರ್ತೀವಿ ಅಥವಾ ಮೊಬೈಲ್ಸ್ ನೋಡಿರ್ತೀವಿ, ಕಣ್ಣಿಗೆ ತುಂಬ ಸ್ಟ್ರೈನ್ ಆಗಿರುತ್ತೆ. ಜಸ್ಟ್ ನಾನು ಇನ್ನೊಂದು ಸ್ವಲ್ಪ ಹಾಕೊಂಡು ನಿಮಗೆ ತೋರಿಸ್ತೀನಿ. ಕಣ್ಣಿಗೂ ಕೂಡ ನೀವು ಹಾಕೊಂಡು ಈ ತರ ಮಸಾಜ್ ಮಾಡ್ಕೋಬಹುದು. ನಿಮ್ಮ ಮನೆಗಳಲ್ಲಿ ಈ ತರ ಇಲ್ಲ ಅಂದ್ರೆ ಹೇಳಿದ್ನಲ್ಲ, ನಿಮ್ಮ ಅಲೋವೆರಾ ಗಿಡದಿಂದ ಕೂಡ ಅದು ತುಂಬಾನೇ ಒಳ್ಳೆಯದು, ಯಾವುದು ಕೆಮಿಕಲ್ ಆ್ಯಡ್ ಆಗಿರೋದಿಲ್ಲ. ಸೊ ಆರಾಮಾಗಿ ನೀವು ನಿಮ್ಮ ಸ್ಕಿನ್ ಕೇರ್ ಮಾಡ್ಕೋಬಹುದು. ಜಸ್ಟ್ ಈ ತರ ಸರ್ಕಲ್ ಮಾಡಿ ನಿಮ್ಮ ಐಸ್ಗಳು ತುಂಬ ರಿಲ್ಯಾಕ್ಸ್ ಕೊಡುತ್ತೆ ಹಾಗೂ ಫಿಂಗರ್ನ ಚೇಂಜ್ ಮಾಡ್ಕೊಳ್ಳಿ ಈ ತರ. ನೆಕ್ಸ್ಟ್ ಈ ತರ ಆದ್ಮೇಲೆ ಈ ತರ. ಮತ್ತೆ ಎಕ್ಸಸ್ ಆಫ್ ಹೀಟ್ ಕೂಡ ನಿಮ್ಮ ಕಣ್ಗಳಿಗಾದ್ರೆ ಕಡಿಮೆ ಆಗುತ್ತೆ. ಜಸ್ಟ್ ಈ ತರ. ನೆಕ್ಸ್ಟ್ ಈ ತರ. ಐಬ್ರೋಸ್ಗೂ ನೀವು ಅಪ್ಲೈ ಮಾಡ್ಬೋದು. ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಡ್ರೈ ಆಗ್ತಾ ಇದೆ ಅಂದ್ರೆ ಅಷ್ಟು ಡ್ರೈ ಆಗ್ತಾ ಇದೆ. ಇದರಿಂದ ನಿಮ್ಮ ಪಿಗ್ಮೆಂಟೇಷನ್ ಏನಿದೆ ಅದು ಕಂಟ್ರೋಲ್ಗೆ ಬರುತ್ತೆ ಹಾಗೂ ನಿಮ್ಮ ಡಾರ್ಕ್ ಸರ್ಕಲ್ ಏನಿದೆ ಅದು 100% ಅಂತಲೇ ಹೇಳ್ತೀನಿ ನಾನು. ಅಷ್ಟು ನೀಟಾಗಿ ನಿಮ್ಮ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಚೆನ್ನಾಗಿ ನಿದ್ದೆ ಮಾಡಿರಬೇಕು ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರಬಾರ್ದು. ಈ ಎರಡೂ ಮೈಂಡಲ್ಲಿ ಇಟ್ಕೊಳ್ಳಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೂ ಕೂಡ ನಿಮಗೆ ಡಾರ್ಕ್ ಸರ್ಕಲ್ ಬರುತ್ತೆ ಹಾಗೂ ನಿದ್ದೆ ಚೆನ್ನಾಗಿ ಅಟ್ಲೀಸ್ಟ್ 8 ಅವರ್ಸ್ ಆದರೂ ನಿದ್ದೆ ಮಾಡಬೇಕು. ಈ ಎರಡು ಪಾಯಿಂಟ್ ಬಿಟ್ಟು ನೆಕ್ಸ್ಟ್ ನೀವು ಇದನ್ನೆಲ್ಲ ಅಪ್ಲೈ ಮಾಡಿಬಿಟ್ಟು ನಂತರ ನೀವು ನಿದ್ದೆ ಮಾಡಲಿಲ್ಲ ಅಂದರೆ ಅಥವಾ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಚೇಂಜ್ ಆಗಿತ್ತು ಅಂದರೆ ಯಾರಿಂದ ಏನೇ ಅಪ್ಲೈ ಮಾಡಿದ್ರು ಕೂಡ ಅದು ಚೇಂಜಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಂಪ್ಲೀಟಾಗಿ 8 ಅವರ್ಸ್ ನಿದ್ದೆ ಮಾಡಲೇಬೇಕು. ಸೊ ಈ ಥರ ಮಾಡ್ಕೊಳ್ಳಿ. ಜಸ್ಟ್ ನೀವು ನೋಡ್ಬೋದು ಎಷ್ಟು ನನ್ನ ಸ್ಕಿನ್ನು ಡ್ರೈ ಆಗಿದೆ ಅಂದರೆ ಫುಲ್ ವಾಟ್ರಿ ಥರ ಇತ್ತಲ್ಲ ಅದು ಎಷ್ಟು ನೀಟಾಗಿ ಅಪ್ಲೈ ಆಗಿದೆ ಅಂದರೆ ಅಷ್ಟು ನೀಟಾಗಿ ಅಪ್ಲೈ ಆಗಿದೆ. ನಾನು ಇವಾಗ ಲಿಪ್ಸ್ಗೆ ಲಿಪ್ ಕೇರ್ ಏನಿರುತ್ತೋ ಅದನ್ನ ಅಪ್ಲೈ ಮಾಡ್ತೀನಿ. ನಾನು ಲಿಪ್ ಕೇರ್ನ ಯೂಸ್ ಮಾಡ್ತೀನಿ. ಇದು ನಿಮಗೆ ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಸೊ ಜಸ್ಟ್ ಈ ಥರ ಅಪ್ಲೈ ಮಾಡ್ಕೋಬೇಕು. ಆಗಿದ ತಕ್ಷಣ ನೀವು ಬೆಡ್ಗೆ ಹೋಗಿ ಮಲಗ್ಬೋದು. ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ನ್ಯಾಚುರಲ್ ಆಗಿ ಟೈಟ್ನಿಂಗ್ ಆಗುತ್ತೆ, ಹೇಳಿದ್ನಲ್ಲ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ, ನಿಮ್ಮ ಕಣ್ಗಳು ತುಂಬ ಕೋಮಲವಾಗಿರ್ತದೆ ಮತ್ತು ನಿಮ್ಮ ಸ್ಕಿನ್ನು ತುಂಬ ಬ್ರೈಟ್ನಿಂಗ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಡಾರ್ಕ್ ಸರ್ಕಲ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಜಸ್ಟ್ ನೋಡಿದ್ರಲ್ಲ ಎಷ್ಟು ನಮ್ಮ ಫೇಸ್ ವಾಶ್ ಮಾಡಿದ್ರು ಕೂಡ ಡಸ್ಟ್ ಇದೆ ಅನ್ನೋದಕ್ಕೆ ಇದೇ ಒಂದು ಕಾರಣ. ನಾನು ಪ್ರತಿ ಸಲ ಹೇಳೋದಿದ್ದೇನೆ, ನಾವು ಮಲ್ಕೊಂಡಾಗಲೂ ಕೂಡ ನಮ್ಮ ಸ್ಕಿನ್ ತುಂಬ ಚೇಂಜಸ್ ಆಗ್ತಾ ಇರುತ್ತೆ. ಅಂದರೆ ತುಂಬ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗಿ ಒಳ್ಳೆ ಸೆಲ್ಸ್ ಎಲ್ಲ ಇದಕ್ಕೆ ತುಂಬ ಇದು ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ನೈಟೇ ನಾವು ಈ ಥರ ಮಲ್ಕೊಂಡು ಬಿಟ್ಟಾಗ ಏನಾಗುತ್ತೆ, ಓಪನ್ ಫೋರ್ಸಸ್ಗಳು ಜಾಸ್ತಿ ಆಗೋದು, ರಿಂಕಲ್ಸ್ ಬರೋದು ಮತ್ತು ಮೊಡವೆಗಳು ಬರೋದು ಆ ಥರ ಎಲ್ಲ ಪ್ರಾರಂಭ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡ್ಕೋಬೋದು ಅಂತ. ಜಸ್ಟ್ ಇಷ್ಟೇ, ಈ ಥರ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮಲ್ಲಿ ಮಾಯಿಶ್ಚರೈಸ್ ಇಲ್ಲ ಅಂದರೆ
ಹೇಳಿದ್ನಲ್ಲ ಅಲೋವೆರಾ ಜೆಲ್ಲನ್ನು ನೀವು ಯೂಸ್ ಮಾಡಿ ಅಥವಾ ಅಲೋವೆರಾ ಪ್ಲ್ಯಾಂಟಿಂದ ನೀವು ಲೋಳೆ ರಸ ತೆಗೆದು ಯೂಸ್ ಮಾಡ್ಬೋದು ಅಥವಾ ಹಾಲಿಂದನೂ ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಆಪ್ಷನಲ್ ಕೊಡ್ತಾ ಇದ್ದೀನಿ ಇದು. ನಿಮಗೆ ಅಕಸ್ಮಾತ್ ಅಲೋವೆರಾ ಜೆಲ್ ಇಲ್ಲ ಅಥವಾ ಅಲೋವೆರಾ ಸಿಗ್ಲಿಲ್ಲ ನಿಮಗೆ ಅಂದರೆ ನೀವು ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನನ್ನ ಸ್ಕಿನ್ ಕೇರ್ ಮಾಡಿದೆ ಅಂತ. ಈ ರೀತಿ ಮಾಡ್ಕೊಂಡಾಗ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ ಹಾಗೂ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಹಾಗೂ ನಮ್ಮ ಡೆಡ್ ಸೆಲ್ಸ್ ಏನಿರುತ್ತೆ ಅದು ರಿಮೂವ್ ಆಗಿ ಹೊಸ ಸೆಲ್ಸ್ ತುಂಬ ಬೆಳವಣಿಗೆ ಆಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನಾವು ನೈಟ್ ಅಲ್ಲಿ ನಮ್ಮ ಸ್ಕಿನ್ ಕೇರ್ ಮಾಡಿಕೊಂಡಾಗ ತುಂಬ ಈಸಿ ಅನಿಸುತ್ತೆ. ಈ ಥರ ಕಂಪ್ಲೀಟ್ಲಿ ನೀವು ಮಾಡಿಕೊಂಡಾಗಲೇ ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗಿರುತ್ತೆ, ತುಂಬ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನು ತುಂಬ ಬ್ರೈಟ್ ಆಗಿ ಕಾಣಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಜಸ್ಟ್ ನಾನು ನೋಡಿದ್ರಲ್ಲ ಯಾವ ರೀತಿ ಫೇಸ್ ವಾಶ್ ಮಾಡಿದ್ರು ಕೂಡ ಎಷ್ಟು ನಮ್ಮ ಫೇಸಲ್ಲಿ ಡಸ್ಟ್ ಇರುತ್ತೆ ಅಂತ. ಸೊ ಇದು ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಕಂಪ್ಲೀಟ್ಲಿ ಆಗಿ ನಿಮ್ಮ ಸ್ಕಿನ್ನ ಕಲರಿಂಗ್ ಆಗಲಿ ಅಥವಾ ನಿಮ್ಮ ಸ್ಕಿನ್ನ ಎಷ್ಟು ಚೇಂಜಸ್ ಮಾಡಿಸ್ಕೋಬಹುದು ಅಂದರೆ ಅಷ್ಟು ಚೇಂಜಸ್ ಮಾಡ್ಕೋಬಹುದು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆರಾಮಾಗಿ ನನ್ನ ವಿಡಿಯೋಸ್ನ ನೀವು ನೋಡ್ಬೋದು. ಸೊ ನೋಡ್ತಿರಲ್ಲ ಫ್ರೆಂಡ್ಸ್, ತುಂಬ ಜನ ನನಗೆ ಸಹಕಾರ ಕೊಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಸಹಕಾರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ನೈಸ್ ಡೇ, ಲವ್ ಯು ಆಲ್.